ಇನ್ನು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಇವತ್ತು ಬೆಳಿಗ್ಗೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶ ನಡೀತಾ ಇದೆ ಬೆಳಿಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ರಾಮದುರ್ಗ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಪ್ರಕಟ ಆಗಲಿದೆ ರಾಮದುರ್ಗ ಕ್ಷೇತ್ರದ ಮತದಾರರು ಪವರ್ ಟಿವಿಯ ಪವರ್ ಎಲೆಕ್ಷನ್ ಸೆಂಟರ್ ಗೆ ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಔಟ್ಪುಟ್ ಹೆಡ್ ಸುರೇಶ್ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗಿದ್ದಾರೆ ರಾಮದುರ್ಗ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ ಈ ಬಾರಿಯ ಚುನಾವಣಾ ರಣಕಣ ಹೇಗಿದೆ ಅಲ್ಲಿ ಎಸ್ ಲೀನಶ್ರೀ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಕಾವು ದಿನೇ ದಿನೇ ಏರ್ತಾನೆ ಇದೆ ಒಂದ ಕಡೆ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕಾಂಗ್ರೆಸ್ ನಾಯಕರು ಬರ್ಜರಿ ಪ್ರಜಾಧ್ವನಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಜನಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಎಲ್ಲರೂ ಕೂಡ ಬಂದು ಕರ್ನಾಟಕದಲ್ಲಿ ಚುನಾವಣಾ ಅಖಾಡವನ್ನು ಇನ್ನಷ್ಟು ರಂಗೇರಿಸುತ್ತಾ ಇದ್ದಾರೆ ಇದರ ನಡುವೆ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆ ಏನು ಮಾಡ್ತಾ ಇದೆ ಕಳೆದ ನಾವು 60 ಎಪಿಸೋಡ್ಗಳನ್ನು ಆ ಎಪಿಸೋಡ್ಗಳನ್ನು ಈಗಾಗಲೇ ನಾವು ಏನು ಮಾಡಿದ್ದೇವೆ ಇದರಲ್ಲಿ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇವತ್ತು ಪ್ರಮುಖ ಜಿಲ್ಲೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತ ಬೆಳಗಾವಿ ಜಿಲ್ಲೆ ರಾಜ್ಯ ರಾಜಕಾರಣಕ್ಕೆ ಪ್ರಮುಖ ನಾಯಕರನ್ನ ಕೊಟ್ಟಿರುವಂತ ಜಿಲ್ಲೆ ಇದೇ ಜಿಲ್ಲೆಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಜನಗಳು ಕರೆಗಳನ್ನು ಮಾಡ್ತಾ ಇದ್ದಾರೆ ಈ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಸಾವಿರಾರು ಕರೆಗಳು ಬರ್ತಾ ಇದೆ ನಮ್ಮ ಒಂದು ಸಮೀಕ್ಷೆಗೆ ಏನು ಕರೆಗಳನ್ನು ಸ್ವೀಕರಿಸುತ್ತಾರೆ ಪ್ರತಿನಿಧಿಗಳು ಇಲ್ಲಿ ಪೈಪೋಟಿ ಇರತಕ್ಕಂತದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹಾಲಿ ಬಿಜೆಪಿ ಶಾಸಕರಿರುವಂತದ್ದು ಮಹದೇವಪ್ಪ ಯಾದವಾಡ ಹಾಗೇನೇ ಕಾಂಗ್ರೆಸ್ ನಿಂದ ಅಶೋಕ್ ಪಟ್ಟಣ ಕಳೆದ ಬಾರಿ ಸೋಲನ್ನು ಅನುಭವಿಸಿದರು 2013 ರ ಚುನಾವಣೆಯಲ್ಲಿ ಗೆದ್ದಿದಂತ ಅಶೋಕ್ ಪಟ್ಟಣ ಅವರು ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಮುಖ್ಯ ಸಚೇತಕರ ಕೆಲಸವನ್ನ ಮಾಡಿದ್ರು ಆದರೆ ಈ ಬಾರಿ ಮಹದೇವಪ್ಪ ಯಾದವಾಡ 2018 ರಲ್ಲಿ ಗೆಲ್ತಾರೆ ಬಹಳ ಕಡಿಮೆ ಅಂತರದಿಂದ ಗೆದ್ದಿದ್ದವರು ಆದರೆ ಈ ಬಾರಿ 2023 ರ ಚುನಾವಣಾ ಅಖಾಡದಲ್ಲಿ ನೇರ ನೇರ ಫೈಟ್ ಇರತಕ್ಕಂತದ್ದು ಕೂಡ ಕಂಡುಬರ್ತಾ ಇದೆ ಪ್ರತಿ ಬಾರಿ ಇರುವಂತೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಫೈಟ್ ಈ ಬಾರಿ ಕೂಡ ಕಂಡುಬರ್ತಾ ಇದೆ ನಮ್ಮ ಪ್ರತಿನಿಧಿಗಳು ಕರೆಗಳನ್ನು ಸ್ವೀಕರಿಸಿದ್ದಾರೆ ಈ ಮತ ಪ್ರಮಾಣ ದಾಖಲಾಗ್ತಿರುವಂತ ಪಟ್ಟಿಯನ್ನ ನಾವು ಗಮನಿಸಿದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಹಣಹಣಿ ಇರತಕ್ಕಂತದ್ದು ಕಂಡುಬರ್ತಾ ಇದೆ ಇಲ್ಲಿ ಕೂಡ ಗಮನಿಸಬಹುದು ಮತ್ತೊಬ್ಬ ಪ್ರತಿನಿಧಿ ಕರೆಗಳನ್ನು ಸ್ವೀಕರಿಸಿ ಇಲ್ಲಿ ಮತ ಪ್ರಮಾಣ ದಾಖಲು ಮಾಡಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಜೆಡಿಎಸ್ ಆಗಲಿ ಅಥವಾ ಇತರ ಪಕ್ಷಗಳ ಬಗ್ಗೆ ಇತರ ಅಭ್ಯರ್ಥಿಗಳ ಬಗ್ಗೆ ಅಷ್ಟಾಗಿ ಜನರು ಒಲವನ್ನು ಹೊಂದಿಲ್ಲ ಇದಕ್ಕೆ ಪ್ರಮುಖವಾಗಿರತಕ್ಕಂತ ಕಾರಣ ಅಂತಂದ್ರೆ ಒಂದು ಕಡೆ ಬಿಜೆಪಿಯ ಅಭ್ಯರ್ಥಿ ಮತ್ತು ಶಾಸಕರಾಗಿರತಕ್ಕಂತ ಮಹದೇವಪ್ಪ ಯಾದವಾಡ ಯಡಿಯೂರಪ್ಪ ಅವರ ಬೆಂಬಲಿಗರು ಹಾಗೇನೇ ಇತ್ತೀಚೆಗೆ ಬೊಮ್ಮಾಯಿ ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚುರುಕು ಮುಟ್ಟಿಸಿದ್ರು ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ರು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರು ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಅಶೋಕ್ ಪಟ್ಟಣ ಅವರು ಸ್ಪರ್ಧೆಗಿಳಿಯೋದ್ರೆ ಅವರು ಸಿದ್ದರಾಮಯ್ಯ ಅವರ ಆಪ್ತವರ್ಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಹೀಗಾಗಿ ಇಬ್ಬರೂ ನಾಯಕರ ನಡುವೆ ಒಂದು ರೀತಿಯಾದಂಥ ಬಿಗ್ ಫೈಟ್ ಇದೆ ಅಂತ ಹೇಳ್ಬೋದು ಈಗಾಗಲೇ 2 ಗಂಟೆಗಳ ಅವಧಿ ಕಳೆದಿದೆ 9:30 ರಿಂದ ಈಗ 11:30 ಆಗಿದೆ 2 ಗಂಟೆಗಳ ಅವಧಿಯಲ್ಲಿ ಸಾವಿರಾರು ಜನ ಕರೆಗಳನ್ನು ಮಾಡಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಧ್ಯಾಹ್ನ 1 ಗಂಟೆಗೆ ನಾವು ಫಲಿತಾಂಶವನ್ನು ನೋಡೋಣ ಯಾವ ರೀತಿ ಜನ ಕೊಡ್ತಾರೆ ಅಂತ ಹೇಳಿ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಹಾ ದುಡ್ಡಿದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ